ಸೊ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ನಾಳೆಯಿಂದ ಶಾಲಾ ಕಾಲೇಜು ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನರು ಏನ್ ಹೇಳ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಇದ್ರಿ. ವಿದ್ಯಾರ್ಥಿನಿ ಒಬ್ರು ಜಾಯ್ನ್ ಆಗಿದ್ರು, ಅವರು ಕೂಡ ಮಾತನಾಡ್ತಾ ಇದ್ರು, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಈ ಜನಪ್ರತಿನಿಧಿಗಳು ಮೈಮರಿತಾ ಇರುವಂತ ಹಿನ್ನೆಲೆಯಲ್ಲಿ ನಾವು ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು ನಮ್ಮ ಮಕ್ಕಳನ್ನ ಅಂತ ಒಬ್ರು ಪಬ್ಲಿಕ್ ಕಾಲರ್ ಫೋನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೆ ನಮ್ ಜೊತೆ ಆಲನೂರು ಲೇಪಾಕ್ಷಿ ಅವರು, ರೂಪ್ಸ ರಾಜ್ಯಾಧ್ಯಕ್ಷರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸರ್, ವೆಲ್ಕಮ್ ಟು ದ ಶೋ. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಆಲ್ನೂರು ಲೇಪಾಕ್ಷಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವರು ಕೂಡ ಮಾತನಾಡ್ತಾರೆ, ಯಾಕಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘಟನೆ ಇದೆಯಲ್ಲ, ಅದರ ರಾಜ್ಯಾಧ್ಯಕ್ಷರು ಇಲ್ಲಿ ಪ್ರಮುಖವಾಗಿ ಅವರ ಅಂಡರ್ ಬರುವಂಥ, ಅಂದರೆ ಅವರ ಒಂದು ಗ್ರೂಪ್ನಲ್ಲಿರುವಂಥ ಶಾಲೆಗಳು ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಮುಂಜಾಗ್ರತೆಯ ಬಗ್ಗೆನೂ ಕೂಡ ಅವರು ಮಾತನಾಡ್ತಾ ಹೋಗ್ತಾರೆ. ಇಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳೇ ಅತಿ ಹೆಚ್ಚಾಗಿ ಇರುವಂಥದ್ದು ರಾಜ್ಯದಾದ್ಯಂತ. ಸೊ ಹೀಗಾಗಿ ಅವರು ಯಾವ್ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಮೇಯ್ನ್ ಆಗಿ ನಾವು ಗಮನಿಸೋದಾದ್ರೆ ಸರ್ಕಾರ ಯಾವುದೇ ರೀತಿಯಾದಂಥ ರೂಲ್ಸ್ಗಳನ್ನು ಮಾಡಲಿ, ಆ ರೂಲ್ಸ್ಗಳನ್ನು ಫಾಲೋ ಮಾಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಲ್ಪ ಮಟ್ಟಿಗೆ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ, ಅವ್ರು ಮೇಂಟೈನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಗೌರ್ಮೆಂಟ್ ಶಾಲೆಗಳಲ್ಲೇ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಇರುವಂಥದ್ದು. ಇದೇ ಪ್ರಶ್ನೆ, ಯಾವ ರೀತಿಯಾಗಿ ಕಳಿಸ್ಬೇಕು ನಮ್ಮ ಮಕ್ಕಳನ್ನ ಅನ್ನುವಂಥದ್ದು. ನಮ್ಮ ಜೊತೆ ಸುಜಾತ ಅವರಂತೂ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸುಜಾತ ಅವರೇ, ನಾವು ಮಾತನಾಡ್ತಾ ಇದ್ವಿ ಅವಾಗಲೇ, ನೀವೊಬ್ಬರು ಕಾಲರ್ನ ಗಮನಿಸಿದ್ರಿ, ನವೀನ್ ಅಂತ ಮಾತನಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲಿ ಪ್ರಮುಖವಾಗಿ ನಾವು ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು, ಈ ರಾಜಕಾರಣಿಗಳೇ ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಅವರಿಂದನೇ ಎಲ್ಲ ಕಡೆ ಆಡ್ತಾ ಇರುವಂಥದ್ದು, ಈಗ ನಾವು ಗೌರ್ಮೆಂಟ್ ಮೇಲೆ ಟ್ರಸ್ಟ್ ಮಾಡ್ಬೋದಾ ನಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಅಂತ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು. ಏನ್ ಹೇಳ್ತೀರಿ ಇದ್ರ ಬಗ್ಗೆ ನೀವು? ಇದು ಖಂಡಿತವಾಗ್ಲೂ ಐ ಅಗ್ರಿ ವಿತ್ ಅವ್ರ ಕ್ವಶನ್ ಏನಿದೆ ಅದು ಸಮಂಜಸವಾಗಿದೆ ಅಂತ ಹೇಳಿ ಹೇಳ್ತೀನಿ. ಆದ್ರೆ ನನ್ನ ಅನಿಸಿಕೆ ಏನಂತಂದ್ರೆ ನೋಡಿ, ಇಲ್ಲಿ ಈಚ್ ಅಂಡ್ ಇಂಡಿವಿಜುವಲ್ ಸಿಟಿಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ನಾವು ಒಂದು ಗೌರ್ಮೆಂಟ್ ಒಂದು ಶಾಲೆಯನ್ನೇ ನಾವು ಎಲ್ಲವನ್ನೂ ದೂಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪೇರೆಂಟ್ಸ್ ಆಗಿ ಪೋಷಕರು ಯಾವ ರೀತಿಯಾದ ಒಂದು ಮುಂಜಾಗ್ರತೆಯನ್ನ ವಹಿಸ್ತಾರೆ, ಮತ್ತೆ ತಮ್ಮ ಮಕ್ಕಳಿಗೆ ಅವರು ಹೇಗೆ ಒಂದು ಇದು ಈ ಒಂದು ಇದರಲ್ಲಿ ಎಜುಕೇಟಿವ್ ಆಗಿ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಆ ಶಾಲೆಯಲ್ಲಿ ಯಾವ ರೀತಿಯಾದ ಒಂದು ಶಿಸ್ತು ಅಥವಾ ಈ ಪಾಲನೆಗಳನ್ನ ಮಾಡ್ತಿದ್ದಾರೆ ಅನ್ನೋದು ಆಸ್ ಎ ಪೇರೆಂಟ್ಸ್ ನಾವು ಅಬ್ಸರ್ವ್ ಮಾಡಬಹುದಲ್ವಾ? ನಮ್ಗೆಲ್ಲೂ ಅದು ತಪ್ಪು ಅನ್ನಿಸ್ತಾ ಇದ್ದಾಗ ನಾವು ಅದು ವಾಯ್ಸ್ ಅನ್ನ ರೇಸ್ ಮಾಡ್ಬೇಕು. ಈ ಪೇರೆಂಟ್ಸ್ ಅಂದ ತಕ್ಷಣನೇ ಮೊದಲು ಏನ್ ಬರುತ್ತೆ, ನಾವು ಮಾತಾಡಿದ್ರೆ ನಮ್ ಮಕ್ಳು ಕೆಟ್ಟವರಾಗ್ತಾರೆ ಶಾಲೆನಲ್ಲಿ, ನಾವು ಶಾಲೆನಲ್ಲಿ ನಮ್ ಮಕ್ಳು ಟಾರ್ಗೆಟ್ ಹಾಕ್ತಾರೆ, ಇದೆಲ್ಲ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಸಿಸ್ಟಮ್ ಅನ್ನ ದೂಷಿಸಿದ್ರೆ ತಪ್ಪಾಗುತ್ತೆ. ನೀವು ಮಕ್ಳನ್ನ ಶಾಲೆ ಕಳಿಸ್ತಿದ್ರೆ, ಈಗ ನನಗೂ ಮಗಳಿದ್ದಾಳೆ, ನಾಳೆ ದಿನ ಕಾಲೇಜ್ ಓಪನ್ ಆಯ್ತು ಅಂತ ಹೇಳಿದ್ರೆ ನಾನು ಕಳಿಸ್ತೀನಿ. ಅಲ್ಲಿ ನನ್ ಮಗಳು ಏನ್ ಮಾಡ್ತಿದ್ದಾಳೆ, ಅಲ್ಲಿ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾದ SOP ಪಾಲನೆ ಆಗ್ತಿದೆ, ಇದು ಒಂದು ತಂದೆ ತಾಯಿಯಾಗಿ ತಿಳ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ನಮ್ ಮಕ್ಳು ಹೋಗ್ತಾ ಇರೋ ವಾತಾವರಣ ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲೇನೋ ಒಂದು ಸರಿ ಇಲ್ಲ ಅಂತಂದಾಗ ವಾಯ್ಸ್ ರೇಸ್ ಮಾಡಿ ಹೇಳಿ, ಈಗೆಲ್ಲ ಈ ರೀತಿ ಮಾಡಿ ನಿಮ್ಮನ್ನ ನಂಬಿ ನಮ್ ಮಕ್ಳನ್ನ ನೀವು ನಿಮ್ಮ ಹತ್ರ ಕಳಿಸ್ತಾ ಇದ್ದೀವಿ ಅಂತ ಹೇಳ್ಬೇಕು. ಸೊ ಅದನ್ನ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದನ್ನು ನಮ್ಮ ರೀತಿಯಲ್ಲಿ ನಮ್ಗ ಅನುಕೂಲವಾಗಿಯೇ ಬೇಕು ಅಂತ ಹೇಳಿದ್ರೆ ಇದು ತಪ್ಪಲ್ವಾ? ಎಸ್ ಸರ್, ಚೇಂಜಸ್ ಅನ್ನುವಂಥದ್ದು ನಮ್ಮಿಂದನೇ ಶುರು ಆಗ್ಬೇಕು. ನಾವು ಎಷ್ಟು ಮಟ್ಟಿಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ, ಮತ್ತೆ ಆ ಶಾಲೆಯಲ್ಲೂ ಕೂಡ ಮಕ್ಕಳು ಓದಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸೇಫ್ಟಿ ಅನ್ನೋದ್ರ ಬಗ್ಗೆ ನಾವು ಕೂಡ ವಿಚಾರಿಸಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ. ಮೇಡಮ್, ಒಬ್ರು ಕಾಲರ್ ರೆಡಿ ಇದಾರೆ, ಲಿಂಗರಾಜು ಅಂತ ಕರೆಯನ್ನು ಮಾಡಿದ್ದಾರೆ, ದಾವಣಗೆರೆಯಿಂದ ಮಾತನಾಡ್ಸೋಣ. ನಮಸ್ಕಾರ ಲಿಂಗರಾಜು ಅವರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಹೇಳಿ. ಏನಿಲ್ಲ, ಹೋದ್ನೇ ವರ್ಷದಿಂದ ಲಾಕ್ಡೌನ್ ಇಂದಲ್ಲ ಶಾಲೆ ಹಿಂಗೆ ಇದ್ ಮಾಡ್ಕೊಂತ ಬಂದ್ರಲ್ಲ, ವ್ಯಾಕ್ಸಿನ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಒಳಗೆ ಶಾಲೆ ಒಳಗೆ ಹಾಕ್ಸಿ ಯಾಕ್ ಪಾಠ ಮಾಡಬಾರ್ದು ನಮ್ಮ ಮಕ್ಕಳಿಗೆ? ಪರ್ಮಿಷನ್ ಸಿಕ್ಕಿಲ್ವಲ್ಲ ಸರ್. ಅಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ಈಗ ನೈನ್ತ್ ನಿಂದ PUC ಅಂತ ಹೇಳ್ತೀರಿ, ನೈನ್ತ್ ಇಂದ PUC ವರೆಗೆ ಪರ್ಮಿಷನ್ ಸಿಕ್ಕಿತ್ತೆ, 1 to 10 8 ಗೆ ಮತ್ತೆ. ಅಲ್ಲ ಅಂದ್ರೆ ಯಾಕೆ 9th 10th ಫಸ್ಟ್ PU ಸೆಕೆಂಡ್ PU ಆರಂಭ ಮಾಡ್ತಾ ಇದಾರೆ ಅಂದ್ರೆ, ಆ ಮಕ್ಕಳಲ್ಲಿ ಸ್ವಲ್ಪ ಪ್ರೌಢಿಮೆ ಅನ್ನೋದು ಇರುತ್ತೆ, ಅರ್ಥ ಮಾಡ್ಕೊಳ್ತಾರೆ, ಸ್ವಲ್ಪ ಮೆಚುರಿಟಿ ಅನ್ನೋದು ಇರುತ್ತೆ ಅನ್ನೋ ಕಾರಣ ಸರ್, ಅದನ್ನು ಅಬ್ಸರ್ವ್ ಮಾಡ್ಬೇಕಲ್ವಾ ನಾವು? ಈಗ 50 ವರ್ಷದವರೆಗೂ 15 ವರ್ಷದವರೆಗೂ ಒಂದೇ ತರ ನೋಡ್ಲಿಕ್ಕೆ ಆಗತ್ತಾ? ಅವನು ಮಂಚಪ್ಪ ಇವನು ಮಂಚ ಅಂತ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ.
ಅವ್ರು ತಿಳ್ಕೊಂಡಿರೋದಕ್ಕೂ ಈ ಚಿಕ್ಕ ಹುಡುಗ ತಿಳ್ಕೊಂಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಈಗ 9th 10th ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಒಂದ್ ಸ್ವಲ್ಪ ಏನಾದ್ರೂ ಮೆಚುರಿಟಿ ಇರುತ್ತಲ್ವಾ, 1-8 ವರ್ಗೂ ನಾವು ಗಮನಿಸೋದಾದ್ರೆ. ಆಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಓದೋ ಮಕ್ಕಳಿಗೆ ಈಕ್ವಲ್ ಟು ಒಂದೇ ತರ ಮಾರ್ಕ್ಸ್ ಇದು ಬರುತ್ತಲ್ಲ, ಅದು ಓದೋ ಮಕ್ಕಳಿಗೆ ಎಲ್ಲ ಭಾರಿ ಪ್ರಾಬ್ಲಮ್ ಇದು. ಇನ್ನೊಂದ್ಸಲ ಹೇಳಿ ಸರ್ ಏನು? ಓದೋ ಮಕ್ಳು ಏನ್ ಇಂಟೆಲಿಜೆಂಟ್ ಇರ್ತಾರೋ ಮಕ್ಕಳಿಗೆ ಈಕ್ವಲ್ ಟು ಒಂದೇ ಮಾರ್ಕ್ಸ್ ಕೊಡ್ತಾರಲ್ಲ, ಅದು ಒಂದು ಪ್ರಾಬ್ಲಮ್. ಈಗ ಈಕ್ವಲ್ ಟು ಒಂದೇ ಮಾರ್ಕ್ಸ್ ಕೊಟ್ಟಿಲ್ಲ ಸರ್, ನೀವು ಅದೇ ಹೇಳ್ತಾ ಇದೀರ ಅಂತ ಗೊತ್ತಾಗ್ತಿಲ್ಲ. 9th ಬರೀ ಅದೇ ಬರ್ತಾ ಇದ್ರಲ್ಲ ಸರ್, 9th ಈ ಸಲ ಟೆಂತ್ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಅಂತಾನೆ ಎಕ್ಸಾಮ್ ಮಾಡಿದ್ರು, ಮೂರು ಸಬ್ಜೆಕ್ಟ್ ಸೇರಿಸ್ಬಿಟ್ಟು ಎಕ್ಸಾಮ್ ಮಾಡಿದ್ರು. ಇನ್ನ ಸೆಕೆಂಡ್ ಪಿ ಯು ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾದ್ರೆ 10th ಫಸ್ಟ್ ಪಿ ಯು ಇದೆರಡರ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಮಾಡಿದ್ರು ಏನೇ ಆದ್ರೂ ಈ ಕೊರೋನಾ ಬಂದ ಮಕ್ಕಳಂತೂ ನಮ್ಮ ಮನೆಯಲ್ಲಿ ಹಳ್ಳಿಗಳಂತೂ ಭಾರಿ ಹಳ್ಳಿಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಹೌದು, ಆ ಒಂದು ಕಾರಣಕ್ಕೋಸ್ಕರನೇ ಶಾಲೆ ಆರಂಭ ಆಗಿದ್ದು. ಸಿಟಿ ಮಕ್ಕಳಿಗಿನ್ನ ಹಳ್ಳಿ ಮಕ್ಕಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಒಂಥರ ಶಕ್ತಿ ಕೊಟ್ಟಂತಾಗಿದ್ದು. ಆ ಒಂದು ಕಾರಣಕ್ಕೋಸ್ಕರನೇ ಸಾಕಷ್ಟು ಜನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು, ಅಟ್ ಲೀಸ್ಟ್ ಸದ್ಯ ಈಗ ಓಪನ್ ಮಾಡಿದ್ರಲ್ಲ ಶಾಲೆಯ ಅನ್ನ ಅಂತ. ಥ್ಯಾಂಕ್ ಯು ಲಿಂಗರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಮಾತಾಡ್ತಾ ಹೋಗೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.